Hi guys, ellarigu namaskara. Today is January 26th. So January 26th ivattu Republic Day. So ellarigu happy Republic Day anta helta. ಇವತ್ತು ನಾನು ಏಷ್ಯಾ ಫೌಂಡೇಶನ್ ಕಡೆ ಹೊರಟಿದ್ದೀನಿ, ನಾನು ಮತ್ತು ನನ್ನ ಫ್ರೆಂಡ್ ಕೋಮಲ್ ಅಂತ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ದವರು. ಸೊ ಹೊರಟಿದ್ದೀವಿ ಇವಾಗಿಬ್ಬರು. ಸೊ ಟೈಮ್ ಬಂದು 11 ಗಂಟೆ. ಸ್ವಲ್ಪ ಸಡನ್ನಾಗೆ ಪ್ಲ್ಯಾನ್ ಆಯಿತು, ಏನೋ ಹೋಗೋಣ ಅಂತ ಒಂದು ಸ್ವಲ್ಪ ಮನಸ್ಸಿಗೇನೋ ಫೀಲ್ ಆಯಿತು. ಸೊ ಅದೇ ಕಾರಣಕ್ಕೆ ಹೊರಟಿದ್ದೀನಿ. ಗಾಡಿಗೆ ಮಾತ್ರ ಫಸ್ಟ್ ಗಾಡಿಗೆ ನಾನು ಪೂಜೆ ಮಾಡಿಸ್ಬೇಕು ಇವರು. ಗಾಡಿಗೆ ಏನಾದರೂ ಒಂದು ತೊಂದರೆ ಆಗ್ತಾನೆ ಐತೆ. ಅವಾಗ ಅವಾಗ 4 ತಿಂಗಳಿಗೆ 3 ತಿಂಗಳಿಗೆ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಗಾಡಿಗೆ. ಅದನ್ನು ಸ್ವಲ್ಪ ನೋಡ್ಕೊಬೇಕು ಏನಾಗಿದೆ ಅಂತ. ಸೂಪರ್ ಕಾರ್ಸ್ ರಜಿ ಜಯ ಅಂತ ಹೋಗ್ತಿದೆ, ಆ ಥರ ಕೇಳಿಸ್ಕೊಳಕ್ಕೆ ಮಜಾ. ಸೊ ನಾನು ಯಾವುದೋ ಒಂದು ರೀಸೆಂಟಾಗಿ ಅಮಾಸೆ ಹುಣ್ಣಿಮೆಗೆ ಒಂದು ಬುಕ್ ಓದ್ತೀನಿ, ಅಮಾಸೆ ಹುಣ್ಣಿಮೆಗೆ ಒಂದು ಬುಕ್ ಓದ್ತೀನಿ. ಅದರಲ್ಲಿ ಒಂದು ಇದು ಲೈನ್ ಓದ್ ಲೈಕ್ ಒಂದು ಸೆಂಟೆನ್ಸ್ ಫುಲ್ ಒಂದು ಕೋಟ್ ಇತ್ತು, ಮೀನಿಂಗ್ ಫುಲ್ ಕೋಟ್ ಭಾರಿ ಆಗಿತ್ತು. ಮಾತ್ರ ಅದು ಏನಂದರೆ ಅದ್ರ ಮೀನಿಂಗ್ ಏನಂದರೆ, ನೀನು ಜಾಸ್ತಿ ನಿನ್ನ ಫ್ರೆಂಡ್ಸ್ನ ನಂಬಕ್ಕೆ ಹೋಗ್ಬೇಡ, ಶತ್ರು ನನ್ನ ಪಕ್ಷ ನಂಬು. ಯಾಕಂದರೆ ಶತ್ರು ನಿನ್ನ ಇಂಪ್ರೆಸ್ ಮಾಡೋಕ್ಕೆ ನೋಡ್ತಾರೆ, ಫ್ರೆಂಡ್ಸ್ ನಿನ್ನ ಮಾಡಲ್ಲ. ಅವ್ನು ಬೇಕಾದ್ರೆ ಫ್ರೆಂಡ್ಸ್ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ನಿನ್ಗೆ ಅವ್ನು ಇಂಪ್ರೆಸ್ ಮಾಡೋದೇನೂ ಇರಲ್ಲ, ಬೇಕಾದ್ರೆ ಹಿಂದೆಯಿಂದ ಮೋಸ ಮಾಡ್ತಾನೆ. ಆದರೆ ನಿನ್ನ ಶತ್ರು ಇಲ್ಲ ಎನ್ಮಿ ಆ ಥರ ಯಾರು ಮಾಡಲ್ಲ, ಯಾಕಂದರೆ ಅವ್ರು ನಿಮಗೆ ಗೇನ್ ಟ್ರಸ್ಟ್ ಉಳಿಸ್ಕೊಬೇಕು ಅಂದ್ಬಿಟ್ಟು ಆದಷ್ಟು ನಿಮ್ಗೆ ಒಳ್ಳೇದೇ ಮಾಡ್ತಿರ್ತಾರೆ ಅವರು. ಸೊ ಈ ಕೋಟ್ ಮಾತ್ರ ನಂಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು, ಬೇರೆ ಲೆವೆಲಲ್ಲೇ ಇಷ್ಟ ಆಯಿತು ಅಂದ್ಕೊಂಡ್ಬಿಡಿ. ತುಂಬ ಅರ್ಥ ಇದೆ ಗುರು, ತುಂಬ ಮೀನಿಂಗ್ ಇದೆ ಇದ್ರಲ್ಲಂತೂ. ಫಸ್ಟ್ ಆದರೆ ಬರೀ ವೀಡಿಯೋ ಮಾಡ್ಕೊಂಡು ಮನೇಲಿ ಹೋಗಿ ಮಾತಾಡ್ತಿದ್ದೆ, ವಾಯ್ಸ್ ಓವರ್ ಕೊಡ್ತಿದ್ದೆ, ಅವಾಗೇನು ಅಷ್ಟು ಕಷ್ಟ ಅನಿಸಿರಲಿಲ್ಲ. ಇವಾಗ ಅಜ್ಜಿ ಏನೆಲ್ಲ ಇಲ್ಲೇ ಮಾತಾಡಬೇಕು, ಮನೇಲಿ ಹೋಗಿ ವಾಯ್ಸ್ ಓವರ್ ಕೊಡೋ ಥರ ಏನೂ ಇಲ್ಲ, ಎಲ್ಲ ಸ್ಪಾಟಲ್ಲೇ ಮಾತಾಡೋದು, ಯೋಚನೆ ಮಾಡಿ ಮಾತಾಡಬೇಕು. ಅದೆಲ್ಲ ಲೈಕ್ ವಾಯ್ಸ್ ಓವರ್ ಕೊಡೋದು ಒಂದು ಸ್ವಲ್ಪ ಈಸಿ ಇತ್ತು ಗುರು, ಒಂದು 10 ನಿಮಿಷ ಒಂದು 20 ನಿಮಿಷ ವೀಡಿಯೋ ತೊಗೊಳೋದು, ತೆಗೆ ಸೈಡ್ಗಿಡೋದು, ಅದನ್ನು ಸ್ವಲ್ಪ ಎಡಿಟ್ ಮಾಡೋದು, ಆಮೇಲೆ ಅದಕ್ಕೆ ವಾಯ್ಸ್ ಓವರ್ ಕೊಡೋದು, ಅದನ್ನು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅದರಲ್ಲಿ. ಸೊ ಇದೇ ಥರ ನೀವು ಒಂಚೂರು ನನಗೆ ಸಪೋರ್ಟ್ ಮಾಡಿಬಿಡಿ, ಅದು ಏನಿಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಎಲ್ಲ ಫಾಲೋ ಮಾಡ್ತಾ ಇರಿ. ನನ್ನ ಮಾನಿಟೈಸ್ ಆಗೋ ಥರ ಮಾಡಿ ನಾನು ನೆಕ್ಸ್ಟ್ ಇಯರ್ ಎಲ್ಲ ಲಡಾಖ್ ಹೊರಡ್ತೀನಿ, ಅದರಲ್ಲಂತೂ ಡೌಟೇ ಇಲ್ಲ. ನಿಮ್ಗೆ ಕೇಳೋಕ್ಕೆ ಹೋಗ್ಬೇಡಿ, ಆ ಡೌಟೇ ಬಿಡಬೇಡಿ ಅದಕ್ಕೆಲ್ಲ. ಗಾಡಿ ಮಾತ್ರ ಹಿಂಗೆ ಹೋಗ್ತಿದೆ, ಬೇಬಿ ಫುಲ್ ಹೀಟಲ್ಲಿ ಇದ್ದಾಳೆ. ಸೊ ಇವಳನ್ನ 20 ಡೇಸಿಂದ ಎಲ್ಲ ಅಲ್ಲಿ ಲಾಂಗು ಕರ್ಕೊಂಡು ಹೋಗಿರಲಿಲ್ಲ. ಸೊ 20 ಡೇಸ್ ಅಂದರೆ 8th ಲಾಸ್ಟ್ ಒಂದು ಆಕ್ಸಿಡೆಂಟ್ ಆಯಿತು. ಸೊ ಗಾಡಿಗೆ ಒಂದು ಸ್ವಲ್ಪ ಮೈನರ್ ಡ್ಯಾಮೇಜ್ ಆಗಿದೆ, ಆ ಮೈನರ್ ಡ್ಯಾಮೇಜ್ ಬಂದುಬಿಟ್ಟೆ ಅರೌಂಡ್ ಕಾಸ್ಟ್ 80,000 ಸಮಥಿಂಗ್ ಆಗುತ್ತೆ. ಅದನ್ನು ಇದು ಮಾಡೋಕ್ಕೆ ಕೋಮಲ್ ಅವರು ಆನ್ ಹೀಟ್ ತುಂಬ ಹೋಗ್ತಿದ್ದಾರೆ. ಸೊ ನೀವು ಎಲ್ಲೇ ಸ್ಪೀಡಾಗಿ ಹೋಗ್ತೀರಾ ಅಂದ್ರೆ ನೋಡ್ಕೊಂಡು ಹೋಗಿ, ಹಂಗೆ ಮುಂದೆಗಡೆ ಪೊಲೀಸವ್ರನ್ನ ನೋಡ್ಕೊಂಡು ಹೋಗಿ. ಪೊಲೀಸವರು ತುಂಬ ಇಂಪಾರ್ಟೆಂಟ್, ಎಲ್ಲಾದರೂ ಅಲ್ಲಿ ಸಿಗ್ತಾನೆ ಇರ್ತಾರೆ. ಸ್ಪೀಡ್ ಆದರೆ 1,000 ರೂಪಾಯಿ ಫೈನು ಸ್ಪೀಡಿಂಗಿಗೆ. ಬನ್ನಿ ಒಂದೇ ಸಲ ಈಶಾ ಫೌಂಡೇಶನ್ಗೆ ಹೋಗೋಣ, ಅದು ಹೇಗಿದೆ ಅಂತ, ವೈಬ್ಸ್ ಹೇಗಿದೆ ಅಂತ ನೋಡ್ಬೇಕು ನಂಗೆ ಅಷ್ಟೇ. ಸೊ ನಾನು ಕೊಯಂಬತ್ತೂರ್ಗೂ ಈಶಾ ಫೌಂಡೇಶನ್ಗೆ ಹೋಗಿರಲಿಲ್ಲ, ಸೊ ಅಟ್ಲೀಸ್ಟ್ ಇಲ್ಲಾದರೂ ಹೋಗೋಣ ಅಂತ ಹೊರಡ್ತಿರೋದು ಇವಾಗ. ಆ್ಯಕ್ಚುಲಿ ಕೊಯಂಬತ್ತೂರು ಅದು ಹೋಗಿದ್ರೆ ಏನೋ ಒಂದು ಆಗ್ತಿತ್ತು ಗುರು, ಬರಬೇಕಾದ್ರೆ ಅದೇನೋ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಸುಮ್ಮನೆ ಕೊಯಂಬತ್ತೂರು ಗಾಡಿ ಹಾಕ್ಬಿಡ್ಬೇಕಿತ್ತು, ಆದರೆ ಏನಾಗಲ್ಲ, ಎವ್ರಿಥಿಂಗ್ ಹ್ಯಾಪನ್ಸ್, ಎವ್ರಿ ಡೇ ಇಸ್ ನಾಟ್ ಸಂಡೇ ಅಲ್ಲ, ಒಂದಿನ ಆಗುತ್ತೆ ಅಂದ್ಬಿಟ್ಟು ಅದೇ ಎಲ್ಲ ದಿನ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಪಾಸಿಟಿವ್ ಆಗಿರೋ ಮನುಷ್ಯ ನಾನು, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾನೆ ಇರ್ತೀನಿ, ಏನೇ ಆಗಲಿ ಎಷ್ಟೇ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗೇ ಇರಬೇಕು. ಬನ್ನಿ ಇಶಾ ಫೌಂಡೇಶನ್ಗೆ ಹೋಗೋಣ. ಛೀ, ಹ್ಞೂ ಏನಾಯ್ತು ಗುರು, ಏನಾಯ್ತು? ಹೌದಾ? ಹೌದು
ಫ್ರೆಂಡ್ಸ್, ಇಲ್ಲಾಗಿರೋ ಸೀನ್ ಬಂದು ಒಂದು ಟ್ರ್ಯಾಕ್ಟರಿಂದ ಎರಡು ಗಾಡಿ ಅವರು ಬಿದ್ದಿದ್ದಾರೆ. ಸೊ ಗಾಡಿಗೆ ಅಷ್ಟು ಮೈನರ್ ಡ್ಯಾಮೇಜೆ, ಒಬ್ಬ ಅವನಿಗೆ ಏಟಾಗಿದೆ, ಇನ್ನು ಇಬ್ಬರು ಬಂದುಬಿಟ್ಟು ಹೆಲ್ಮೆಟು ಮತ್ತು ಒಬ್ಬ ಗ್ಲೌಸ್ ಹಾಕಿದ್ದಕ್ಕೆ ಸೇಫ್ ಆಗಿದ್ದಾರೆ, ಒಂದು ಸ್ವಲ್ಪ ನಿಧಾನಕ್ಕೆ ಬಿದ್ದಿದ್ದಾರೆ. ಸೊ ಅಲ್ಲೇನು ವರಿ ಆಗುವಂಥದ್ದು ಏನಿಲ್ಲ. ಅಲ್ಲಿ ಅವ್ರ ಗಾಡಿದು ಯಾವುದೋ ಹಿಮಾಲಯನ್ ಹೊಸ ಗಾಡಿ ಅಂದ್ಬಿಟ್ಟು ಅವ್ರು ಒಂದು ಸ್ವಲ್ಪ ಫೀಲ್ ಆಗ್ತಿದ್ದಾರೆ ಅಷ್ಟೇ. ಅದೊಂದು ಬಿಟ್ಟರೆ ಇಟ್ಸ್ ಫೈನ್, ಎಲ್ಲ ಒಂದು ಸ್ವಲ್ಪ ಶಾರ್ಟೆಡ್ ಆಗಿದೆ. ಇಲ್ಲಿ ನಿಂತಿದ್ದಾರೆ. ಮಲೆಯನ್ ಗಾಡಿ ಅವ್ರಿಂದ ಸ್ವಲ್ಪ ಹಿಂದೆ ಕೂತ್ಬಿಟ್ಟು ಅವರೇನೋ ಕಾರ್ದು ಮತ್ತು ಟ್ರ್ಯಾಕ್ಟರ್ದು ಫೋಟೋ ಹೊಡಿಬೇಕು ಅಂತ ಅಂದರು. ಸೊ ಬಂದಿದ್ದೀವಿ ಇಲ್ಲಿ. ನೀನ್ ಇದ್ ನೋಡು ಬ್ರೋ, ಅದೇನ್ ಮಾಡ್ತೇವಮ್ಮ ನೋಡು, ಹುಷಾರು, ನಿಧಾನಕ್ಕೆ ಹೋಗು, ಮನೆಗೆ ನಿಧಾನಕ್ಕೆ ಹೋಗು. ನಿಧಾನಕ್ಕೆ ಹೋಗು, ಇವಾಗ ಯಾರ ಗಾಡಿ ಸೆಲ್ಫ್ ಆಲ್ ಅಂತಾನೆ ಹೇಳ್ಕೊ. ಇವಾಗ ಇವ್ರೇನು ಮಾಡಿಲ್ಲ ಅಂದ್ರೆ ಒಂದು 30% ಕೊಡ್ಬೇಕಾಗುತ್ತೆ ದುಡ್ಡು ನೀನು. ಆಯ್ತಾ, ಹುಷಾರು, ನಿಧಾನಕ್ಕೆ ಹೋಗಿ. ಪಾಪ ಗುರು, ಗಾಡಿ ತಗೊಂಡು ಒಂದು ವಾರ ಆಗಿಲ್ಲ ಅಂತೆ. ಅಲ್ಲಿ ಹೋಗಿ ಅವ್ನು ಯಾರ್ದೋ ತಪ್ಪಿಗೆ ಇವನ್ನ ಸ್ಕಿಡ್ ಆಗಿ ಬಿದ್ದಿರೋದು, ಯಾವುದೋ ಗಾಡಿ ಟಚ್ ಆಗಿ. ಈ ಥರ ನೋಡಿದ್ರೆ ಹುರಿದೋಗುತ್ತೆ. ಪಾಪ ಹುಡುಗ ಅಳ್ತಿದ್ದ, ಏನೋ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಬಂದಿದ್ರಂತೆ, ಹೊಸ ಗಾಡಿ. ಇವ್ರು ಯಾರೋ ಪಾಪ ಪೆಟ್ರೋಲ್ ಇಲ್ಲ ಅಂತ ನಿಂತವ್ರೆ. ಸೊ ಈ ಥರ ಲಾಂಗ್ ಅದಾಗೆ ಏನಾಯ್ತು ಬ್ರೋ, ಬೈಕ್ ನಾಟ್ ಸ್ಟಾರ್ಟಿಂಗ್? ಆಲ್ಟೋ ಡೋಟ್ ಫಾರ್ ಯು, ಮೂವ್ ಆಲ್ಟೋ, ಆಲ್ಟೋ ಬ್ರೋ. ಬ್ರೋ ವ್ಯೂವರ್ಸ್, ಏನು ಥಿಂಕ್ ಮಾಡ್ಕೊಳಕ್ ಹೋಗ್ಬೇಡಿ, ಅವ್ರು ಟೋ ಮಾಡೋಕ್ಕೆ ತುಂಬ ತೊಂದರೆ ತಗೊಂತಿದ್ರು. ಸೊ ಟೋ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅವ್ರಿಗೆ ಅವರು. ಸೊ ಬರೋ ಟ್ಯಾಲೆಂಟ್ನ ತೋರಿಸೋ ಟೈಮಲ್ಲಿ ತೋರಿಸ್ಬೇಕಲ್ಲ. ಸೊ ಪಾಪ ಒಂದು ಯಾರಿಗೋ ಹೆಲ್ಪ್ ಮಾಡ್ದಂಗೆ ಆಗತ್ತೆ ಅಂತ ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟೇ. ಸೆಕೆಂಡ್ ಗೇರ್, ಸೆಕೆಂಡ್ ಗೇರ್, ಇಟ್ಸ್ ನ್ಯೂಟ್ರಲ್, ಲಿಫ್ಟ್ ದ ಕ್ಲಚ್, ಹೋಲ್ಡ್ ದ ಕ್ಲಚ್ ಟೈಟ್ಲಿ, ಲಿಫ್ಟ್ ಇಟ್ ಅಪ್, ಲಿಫ್ಟ್ ದ ಕ್ಲಚ್. ಫ್ಯೂಯಲ್ ಇಸ್ ದೇರ್. ನೀವು ರೈಡರ್ ಗುರು, ಸೆಕೆಂಡ್ ಗೇರ್ಗೆ ಹಾಕೋದ್ರೆ ಫಸ್ಟ್ ಗೇರ್ಗೆ ಹಾಕೊಂಡು ಹೋಗ್ತಿರ್ತಾವೆ. ಸೊ ಅಲ್ಲಿ ಕಾರ್ಪೊರೇಟರ್ ನೋಡಿದಾಗ ಕಾರ್ಪೊರೇಟರ್ ಕಿತ್ಕೊಂಬಂದಿದೆ ಸೈಡಿನಲ್ಲಿ, ಇಂಜಿನಿಂದ ಕಾರ್ಪೊರೇಟರ್ ಸ್ವಲ್ಪ ಲೂಸ್ ಆಗಿದೆ. ಸೊ ಅದನ್ನ ಎಲ್ಲರೂ ಮೆಕ್ಯಾನಿಕ್ ಶಾಪಲ್ಲಿ ಒಂದು ಸ್ವಲ್ಪ ಫಿಟ್ ಮಾಡಿ ಟೈಟ್ ಮಾಡಬೇಕು. ಸೊ ಒಂದು ಸ್ವಲ್ಪ ಮೆಕ್ಯಾನಿಕ್ ಶಾಪ್ ತನಕ ದೂಕ್ಬಿಟ್ಟು ನಾವು ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ನೀವು ಇದರಿಂದ ಒಂದು ಪಾಠ ಕಲಿಬೇಕು. ಏನು ಪಾಠ ಅಂತ ನಾನು ಹೇಳ್ತೀನಿ ನೋಡಿ, ನೀವು ಗಾಡಿ ಈಸ್ಕೊಳೋದು ದೊಡ್ಡ ವಿಷಯ ಅಲ್ಲ, ಸ್ಪೀಡಾಗಿ ಹೋಗೋದು ದೊಡ್ಡ ವಿಷಯ ಅಲ್ಲ. ಆಯಿತಾ,
ಗಾಡಿನ ನೀವು ಎಷ್ಟೇ ಸ್ಪೀಡಾಗಿ ಹೋಗ್ತೀರಾ ಅಂದರೂ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆಯಾ, ಗಾಡಿ ಎತ್ತಿ ಓಡಿಸಿ ಸ್ಪೀಡಾಗಿ ಝೂಮ್ ಅಂತ ಹೋಗಿ, ಇಲ್ಲ ಅಂದರೆ ಮುಚ್ಕೊಂಡು ನಿಧಾನಕ್ಕೆ ಹೋಗಿ. ನಾನು ಕೆಟ್ಟ ಅಂತಿದ್ದೀನೋ ಇಲ್ಲೋ ಅದು ನಿಮ್ಮ ಥಿಂಕಿಂಗಲ್ಲಿರುತ್ತೆ, ಪಾಸಿಟಿವ್ ಆಗಿ ತೊಗೊಂತಾರೆ ನೆಗೆಟಿವ್ ಆಗಿ ತೊಗೊಂತೀರ ಅನ್ನೋದು. ಯಾಕಂದರೆ ಯು ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್ ಥಿಂಗ್ಸ್, ಯಾಕಂದ್ರೆ ಬೇರೆಯವ್ರಿಗಾಯಿತು ನಮಗೂ ಆಗ್ಬೋದಲ್ಲ, ಯಾವತ್ತಾದರೂ ಒಂದಿನ ಆಗಲೇಬೋದು. ಸೊ ನಮ್ಮ ಸೇಫ್ಟಿಯಲ್ಲಿ ನಾವಿರಬೇಕು, ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ನಿಧಾನಕ್ಕೆ ಓಡಿಸಿ. ಮತ್ತು ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂತ ಒಂದು ಚಿಕ್ಕ ಚಿಕ್ಕ ಇಶ್ಯೂಗೆಲ್ಲ ನೀವು ಲೈಕ್ ಗಾಡಿನ ತೊಳ್ಳೋದೆಲ್ಲ, ನಂದು ಲೈಕ್ ಎಲ್ಲಿ ಒಂದ್ಸಲಿ ಕೃಷ್ಣಗಿರಿಗೆ ಹೋದಾಗ ಗಾಡಿ ಸ್ಟಾರ್ಟ್ ಆಗಿರಲಿಲ್ಲ, ನಾನು ಗಾಡಿ ಒಳಗಡೆ ಪಾರ್ಟ್ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ, ಒಳಗಡೆ ಪಾರ್ಟ್ ಬಿಚ್ಚಿ ಗಾಡಿ ಸರಿ ಮಾಡೋಕೆ ನಾನು ಕೂತಿದ್ದೀನಿ. ಸೊ ನಾನು ಹೇಳ್ತಿರೋದಂದ್ರೆ ನೀವು ಫುಲ್ ಮೆಕ್ಯಾನಿಕ್ ಆಗಿಬಿಡಿ ಅಂತ ಅಲ್ಲ, ಆ ಗಾಡಿ ಓಡಿಸ್ತಿದ್ದೀರಾ ಅಂದರೆ ಆ ಗಾಡಿ ಬಗ್ಗೆ ಒಂದು ಸ್ವಲ್ಪ ಆದರೂ ನಾಲೆಜ್ ನಿಮಗಿರಬೇಕು. ದ್ಯಾಟ್ ಈಸ್ ರಿಯಲಿ ಗುಡ್, ಚೂರು ನಾಲೆಜ್ ಸಾಕು ನಿಮಗೆ, ಗಾಡಿಯಲ್ಲಿ ಇಂಜಿನ್ ಗಿಂಜಿನ್ ಎಲ್ಲ ರೆಡಿ ಮಾಡೋದೆಲ್ಲ ಬೇಡ. ಸೊ ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದರೆ ಏನು ಪ್ರಾಬ್ಲಮ್ಮು ಅಂತ ಇದು ನೋಡಬೇಕಷ್ಟೇ. ಈ ಥರ ಟ್ರಿಪ್ಸ್ಗೆ ಹೋಗ್ಬೇಕಾದ್ರೆ ಒಂದ್ಸಲ ಗಾಡಿ ಸರ್ವಿಸ್ ಮಾಡಿಸ್ಕೊಂಡು ಆರಾಮಾಗಿ ನೋಡ್ಕೊಂಡು ಆಮೇಲೆ ಗಾಡಿ ಹತ್ತಬೇಕು. ಇದೆಲ್ಲ ನಾನು ಕಲ್ತಿನ ಅಪ್ಪನಿಂದ. ಫಸ್ಟ್ ಟೈಮ್ ನಾನು ಮಂಗಳೂರಿಗೆ ಹೋಗ್ಬೇಕಾದ್ರೆ ಗಾಡಿ ಚೇಂಜ್ ಪಾಕೆಟ್ ಗಿಂಜ್ ಪಾಕೆಟ್ ಎಲ್ಲ ಹೋಗಿತ್ತು, ನನಗೆ ಅದಾವಾಗ ಗೊತ್ತಿರಲಿಲ್ಲ, ಗಾಡಿಗೆ ಏನೋ ಪೆಟ್ರೋಲ್ ಹಾಕ್ಸ್ಬೇಕು ತಿರುಗತ್ತೆ ಹೋಗ್ತಾ ಇರೋದಷ್ಟೇ. ಆಮೇಲೆ ಅಪ್ಪ ಹೇಳಿದ್ರು ಈ ಥರ ಲಾಂಗ್ ಲಾಂಗ್ ಹೋಗ್ಬೇಕಂದ್ರೆ ನೀವು ಚೆಕ್ ಮಾಡಬೇಕಾಗಿರೋದು ಫಸ್ಟು ಇಂಜಿನ್ ಸರ್ವಿಸ್ ಆಗಿದೆಯೋ ಇಲ್ಲೋ, ಆಮೇಲೆ ಕೂಲೆಂಟ್ ಆಯಿಲು. ನನ್ನ ಗಾಡಿಗಾರೆ ಕೂಲೆಂಟ್ ಆಯಿಲು ಬುಲೆಟ್ಗೆಲ್ಲ ಇಲ್ಲ, ನನ್ನ ಗಾಡಿ ಕೂಲೆಂಟ್ ಆಯಿಲು ಬ್ರೇಕ್ ಆಯಿಲು ತುಂಬ ಮಸ್ಟ್ ಆ್ಯಂಡ್ ಇಂಪಾರ್ಟೆಂಟ್. ಕೂಲೆಂಟ್ ಆಯಿಲ್ ಇಲ್ಲ ಅಂದರೆ ಗಾಡಿ ರೇಡಿಯೇಟರ್ ಹೆವಿ ಹೀಟ್ ಆಗಿ ಗಾಡಿ ನಿಂತೋದ್ರೂ ನಿಂತೋಗುತ್ತೆ, ಅದನ್ನು ಒಂದು ನೋಡ್ಕೊಬೇಕು. ಸೊ ನಿಮ್ಮದು ಬೇಸಿಕ್ ಗೇರ್ಸ್, ಬೇಸಿಕ್ ನೆಸೆಸರಿ ಏನೇನು ಬೇಕೋ ಒಂದು ರೈಡಿಗೆ ಎಲ್ಲ ತೊಗೊಂಡು ಇಟ್ಕೊಂಡಿರಿ. ಇನ್ನು ಈಶಾ ಫೌಂಡೇಶನ್ ಇಲ್ಲಿಂದ ಒಂದು 10 kilometers ಏನೋ ಇದೆ, ಸೊ ಡೈರೆಕ್ಟ್ ಅಲ್ಲೇ ಹೋಗೋಣ ಬನ್ನಿ. ಹ್ಞೂ, ಕೊನೆಗೂ ಬಂದಪ್ಪ ಈಶಾ ಫೌಂಡೇಶನ್ ಹತ್ತ ಹತ್ರ. ಏನೋ ಮೈನಿಂಗ್ ಮಾಡೋ ಜಾಗ ಕರ್ಕೊಂಡು ಬರ್ತಿರೋ ಥರ ಇದೆ ಇದು. ಸೊ ಈಶಾ ಫೌಂಡೇಶನ್ ಸುತ್ತಲೂ ಬೆಟ್ಟಗಳಿದೆಯಂತೆ, ಜಾಗ ಮಾತ್ರ ಎಲ್ಲರೂ ಮಸ್ತಾಗೈತೆ ಅಂತ ಹೇಳ್ತಿದ್ದಾರೆ. ಸೊ ಈ ಚಿಕ್ಕಬಳ್ಳಾಪುರಿಗೆ ಇವಾಗ ಸಿಟ್ಲಿ ಫುಲ್ ಹೈಟೆಕ್ ಸಿಟಿ ಆಗಿ ಹಾಕಿದ್ದು ಒಂದು ರೀಸನ್ನು. ಅಲ್ಲಿಂದ ಬರಬೇಕಾದ್ರೆ ಫುಲ್ ಡೆವಲಪ್ಮೆಂಟ್ಸ್ ಇರೋ ಏನಂತ ಎಷ್ಟು ಕಾರು ಆಂಧ್ರ ಪ್ರದೇಶ ಎಲ್ಲ ಕಡೆಯಿಂದ ಬರ್ತಿದ್ದಾರೆ. ಇನ್ನು ಇದು ಕಂಪ್ಲೀಟಾಗಿ ಓಪನ್ ಆಗಿಲ್ಲ, ಇನ್ನು ಫುಲ್ ಕೊಯಂಬತ್ತೂರಲ್ಲಿ ಓಪನ್ ಆದಂಗೆ ಆಗಿಬಿಟ್ರೆ ಹಿಡಿಯೋಕ್ಕಾಗಲ್ಲ ಚಿಕ್ಕಬಳ್ಳಾಪುರನ. ಹಾಯ್ ಬ್ರೋ. ಸರ್ ಹಾಯ್. ಟುಡೇ ಯುವರ್ ಸ್ಯಾಟರ್ಡೇ, ಯುವರ್ ಜರ್ನಿ ಫ್ರಮ್ ಬ್ಯಾಂಗ್ಳೂರ್, ವೇರ್ ಸರ್? You're from? Can you see in the back? Everything is written there. Bangalore in the Delhi. Right? Yeah sir, it's there. You're basically from Bangalore only. Even group Bangalore in the Delhi. Yo, he's old fellow. Like, nan prakara or age in Landra 45 plus sirate. So he's like planning to go. Yaar. ಹ್ಯಾಟ್ಸ್ ಆಫ್ ಅಂಕಲ್, ಸೀರಿಯಸ್ ಆಗಿ ಸೈಕಲಲ್ಲೇ ಗಾಡಿಯಲ್ಲೇ ನನ್ನ ಫ್ರೆಂಡ್ಸ್ ಎಲ್ಲ ಈ ಅಷ್ಟು ದೂರನಾ ಅಂತ ಸೈಕಲಲ್ಲಿ ಹೋಗ್ತಿದ್ದೀರಾ. ಐ ಪ್ರೇ ಫಾರ್ ದ್ಯಾಟ್ ಗಾಡ್ ದ್ಯಾಟ್ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಸೇಫಾಗಿ, ನಿಮ್ಗೆ ಅಲ್ಲಿಷ್ಟು ದೂರ ಹೋಗುವಂಥ ಶಕ್ತಿ ಕೊಡಲಿ. ಸೊ ಈ ಥರದ್ದೆಲ್ಲ ನೋಡಿದ್ರೆ ಬೇರೆ ಲೆವೆಲ್ ಆಗುತ್ತೆ ಗುರು, ನಮಗೂ ಆಸೆ ಆಗುತ್ತೆ. ಏನು ಮಾಡೋದು, ಸೋಲೋ ಆಗಿ ಹೋಗಬೇಕು, ಸೋಲೋ ಆಗಿ ಹೋಗ್ಬೇಕು ನಾವೆಲ್ಲ. ಏನು ಮಾಡೋದು, ಅವರು ಸೋಲೋಲ್ಲೇ ಇರೋದು. ಸೊ ಲೈಫಲ್ಲಿ ಸೆಲ್ಫ್ ಕಂಪನಿ ಇಸ್ ದ ಬೆಸ್ಟ್ ಕಂಪನಿ. ನಾನು ಅವತ್ತು ಹೇಳಿದ್ದು ಒಂದೇ, ಇವತ್ತು ಹೇಳೋದು ಅದೇ, ಸೆಲ್ಫ್ ಕಂಪನಿ ಇಸ್ ಒನ್ ಅಕ್ಕನ್ ಸೈಕ್ ಕಂಪನಿ ಅದು. ಸೊ ನೀವು ಖುಷಿಯಾಗಿರಬೇಕು ಅಂದರೆ ಬೇರೆ ಯಾರಿಗೂ ಎಕ್ಸ್ಪೆಕ್ಟ್ ಮಾಡ್ದಿರೋ ಥರ ನೀವಿರಿ, ಯಾರನ್ನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ನೀವು ಫುಲ್ ಸುತ್ತಮುತ್ತ ಕಾಡು ಬರೋ ಮಸ್ತಾಗಿದೆ, ಭಾರಿ ಆಗಿದೆ ಅಂತ ಫೀಲ್ ಇಲ್ಲಲ್ಲ. ಏ ಆವಾಗಲಿಂದ ಆಫ್ ರೋಡ್ ಮಾಡಿಕೊಂಡೆ ಬಂದು ಸಾಯ್ತಿದ್ದೀನಿ ಇಲ್ಲಿ, ಇಲ್ಲೆಲ್ಲೂ ಕಾಣಿಸ್ತಿರಲ್ಲ ಗುರು ಟೆಂಪಲ್. ಓ ಫಕ್, ಇಟ್ಸ್ ದೇರ್. ಓ ಗುರು, ಕಾರ್ಗಳು ನೋಡು ಗುರು, ಅಲ್ಲಿ ಹೆಂಗಿದೆ. ನಾನು ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿದ್ದು, ಕಲರ್ ಕಲರ್ ಲೈಟೆಲ್ಲ ಬರುತ್ತೆ. ಹೌದಾ, ನಂಗೆ ಗೊತ್ತಿಲ್ಲ, ಬರುತ್ತಾ? ಅವಾಗಲೇ ಹೆಲ್ಪ್ ಮಾಡಿದವ್ರು ಇಲ್ಲೇ ಅವರೇ, ಕೇಳೋಣ. ಹಾಂ, ಅವಾಗಲೇ ಹೆಲ್ಪ್ ಮಾಡಿದವ್ರು ಇಲ್ಲೇ ಅವರೇ ಗುರು. ಗುರು ನಾವ್ ಇಟ್ಸ್ ಪರ್ಫೆಕ್ಟ್ ರೈಟ್, ಅಟೆಂಡ್ ಆಫ್. ಓ
ಗೂಗಲ್ ತಾಯಿ ಟರ್ನ್ ರೈಟ್ ಅಂತ ಇಲ್ಲಿ ಎಲ್ಲಿಂದ ಟರ್ನ್ ರೈಟ್ ಮಾಡಲಿ. ಸೊ ನಾವು ನಮ್ಮ ಫೈನಲ್ ಡೆಸ್ಟಿನೇಷನ್ನ ರೀಚ್ ಆಗಿದ್ದೀವಿ. ಜನ ಸಾಗರ ಯಪ್ಪ, ಈ ಪಾರ್ಟಿ ಜನ ಇರ್ತಾರೆ ಅಂತ ದೇವರಣೆಗೂ ಅಂದ್ಕೊಂಡಿರಲಿಲ್ಲ ಗುರು. ಸರಿ, ಇನ್ನು ಒಪ್ಪನೇ ಇನ್ನೂ ಅರ್ಧ ಕನ್ಸ್ಟ್ರಕ್ಷನ್ ಆಗಿದೆ, ಆದರೂ ಇಷ್ಟೊಂದು ಜನ ಇದ್ದಾರೆ. ಸೊ ಬೇರೆ ಲೆವೆಲ್ ಆಗಿದೆ ಇಲ್ಲಿ ನೋಡೋಕ್ಕೆಲ್ಲ, ಕ್ರೇಜಿ ಆಗಿದೆ. ಸುತ್ತಮುತ್ತ ಎಲ್ಲ ಕಡೆ ಬೆಟ್ಟಗಳೇ, ಸೆಂಟ್ರಲ್ಲಿದೆ ಇದು. ಪ್ಲೇಸ್ ಮಾತ್ರ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಐ ಲವ್ ದಿಸ್ ಪ್ಲೇಸ್. ಎಲ್ಲರೂ ಇಲ್ಲಿಂದ ಕೈ ಮುಕ್ಕೊಂಬಿಡು ಒಂದ್ಸಲಿ. ಸೊ ಹೊಡ್ತಿದ್ದೀನಿ ಇಶಾ ಫೌಂಡೇಶನಿಂದ. ಕೊನೆಗೆ ವ್ಯೂವರ್ಸ್ ಎಲ್ಲ ನೋಡ್ಕೊಂಬಿಡಿ. ಸೊ ರಿಪಬ್ಲಿಕ್ ಡೇ ಅಲ್ಲಿ ಒಂದ್ಸಲ ರಶ್ ಇರುತ್ತೆ ಅನ್ಕೊಂಡೆ, ಈ ರೇಂಜಿಗೆಲ್ಲ ಇರುತ್ತೆ ಅಂತ ಕನ್ಸಲ್ಲೂ ಬಂದಿರಲಿಲ್ಲ. ಹೋ, ಇನ್ನೂ ಕಂಪ್ಲೀಟಾಗಿ ಕನ್ಸ್ಟ್ರಕ್ಟ್ ಆಗಿಲ್ಲ, ಚೆನ್ನಾಗಿದೆ, ಭಾರಿ ಆಗಿದೆ ಜಾಗ ಮಾತ್ರ. ಸುತ್ತಮುತ್ತ ಎಲ್ಲ ಕಡೆ ಸೈಡ್ ಸೈಡ್ ಬೆಟ್ಟಗಳು, ಸೆಂಟ್ರಲ್ಲಿ ಇವ್ರು ಕಟ್ಟಿದ್ದಾರೆ. ಆದರೂ ನೋಡಿ, ಜನ ಬರ್ತಾನೆ ಇದ್ದಾರೆ, ನಿಲ್ಲಿಸ್ತಾನೆ ಇಲ್ಲ, ಕಂಟಿನ್ಯೂಸ್ ಫ್ಲೋ. ಗಡ್, ಕೊನೆಗೂ ಇಶಾ ಫೌಂಡೇಶನಿಂದ ಅದು ಗಲ್ಲಿ ರೋಡಿಗೆ ಬಂದಿದ್ದೀವಿ. ಇಲ್ಲಿಂದ ಹೈವೇ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದು ಒಂದೇ ರೀಸನಿಂದ ಬಂದಿದ್ದೀನಿ ಇಲ್ಲಿಗೆ, ಈ ರೋಡಿಗೆ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಪ್ಲೀಸ್ ಡೂ ಸ್ಟೇ ಟ್ಯೂನ್ಡ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗಾದಷ್ಟು ಶೇರ್ ಮಾಡಿ. ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋ ಥರ ಇದ್ದರೆ ಕಮೆಂಟ್ ಮಾಡಿ, ನಿಮ್ಗಂತಲೇ ಓಪನ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಆಲ್, ಬಾಯ್.